ಸರ್ ಬೆಳಗಿನ ವಂದನೆಗಳು ಸರ್. ಅಹೋರಾತ್ರ ಓಂ ನಮಃ ಶಿವಾಯ. ಸುಬ್ರಹ್ಮಣ್ಯ ಅಂತ ವಕೀಲರು ಮಾತಾಡ್ತಾ ಇದ್ದ ಬೆಂಗಳೂರಿಂದ. ತಮ್ಮ ಬಗ್ಗೆ ತುಂಬಾ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ತುಂಬಾ ನೋಡಿದೀನಿ, ತುಂಬಾ ಕೇಳ್ಪಟ್ಟಿದ್ದೀನಿ. ತುಂಬಾ ದಿನಗಳಿಂದ ನಿಮ್ ಫೋನ್ಗೆ ಟ್ರೈ ಮಾಡ್ತಾ ಇದ್ದೆ. ಇದಕ್ಕಿಂತ ಮುಂಚೆ ಇನ್ನೊಂದ್ ನಂಬರ್ ಇಂದ ಟ್ರೈ ಮಾಡಿದೆ, ಹಂಗಾಗಿ ಕೇಳೋಣ ಅಂತ ಫೋನ್ ಮಾಡಿದೆ ತಮಗೆ. ನಮ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ ಗುರುಗಳೇ. ಹೇಳಲ್ಲ ಇಡಪ್ಪನು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗೆ? ಹೌದು, ಯಾವನ ಗುರು? ನಿಮ್ ಅಪ್ಪ ಗುರು, ನಿಮ್ ತಾತ ಗುರು, ಇಡಪ್ಪನ ಮೊದಲನೇ ಗುರುಗಳು ಅವರು, ಆಮೇಲೆ ನಂತರ ಗುರುಗಳು. ಯಾವ ಗುರುನು ಇಲ್ಲ ಇಲ್ಲಿ. ಯಾವನಿಗೋ ತಿರುಪೋಗಿ ಕೆಲ್ಸಕ್ ಬಾರದವನಿಗೆ ಫೋನ್ ಮಾಡ್ಬಿಟ್ಟು ಇಡ. ಗುರುಗಳು ತಾನೇ ಬೈತಾರೆ, ಬೇರೆ ಎಲ್ಲಾರು ಬೈತಾರೆ, ಬೈಯಕಾಗುತ್ತಾ? ಏ ಇಲ್ಲ ಬಿಡ, ದಯವಿಟ್ಟು ನಿಮ್ ಕಾಲ್ ಹಿಡಿತೀನಿ ಬಿಟ್ಬಿಡ್ರ. ಒಳ್ಳೆ ಕಾಟ ಆಗೈತಲ್ಲ, ಸುಬೆ ಬೆಳಗ್ಗೆಯಿಂದ ಸಂಜೆವರೆಗೂ ಗುರು ಗುರು. ಯಾವನು? ನಾನೇ ಹುಡುಕ್ತಾ ಇದೀನಿ. ಬಿಡಪ್ಪ, ಅದು ನೀನಂತೂ ನನ್ಗೆ ಇಷ್ಟ ಇಲ್ವೋ ಮನ್ಸಿಂದ ಹೇಳ್ತಾ ಇನಿ. ಇಷ್ಟ ಇಲ್ವಾ? ದೇವ್ರಿಗೂ ಇಷ್ಟ ಆಗ್ತೀಯಲ್ವೋ ಗೊತ್ತಿಲ್ವ ನಿಮ್ಗೆ? ಹೌದ್ರ? ಹೌದು. ಕಾರಣ ಏನಂತ ತಿಳ್ಕೊಂಡ್ರೆ ಸ್ವಲ್ಪ ತಿದ್ದುಪಡಿ ಮಾಡ್ತೀನಿ. ಏನ್ ಕಾರಣ? ಏಯ್, ನಾನು ವಕೀಲ ಅಂತ ಹೇಳ್ಕೊಳ್ಳುವ ಯಾವ ಅರ್ಹತೆನೂ ಇಲ್ಲ ನಿನ್ಗೆ. ಯಾಕೆ? ನಾನು ಜ್ಯೋತಿಷಿ ಅಂತ ಯಾವತ್ತಾದ್ರೂ ಹೇಳಿದೀನಿ? ನಮ್ ಪರಿಚಯ ಮಾಡ್ಕೊಡ್ಬೇಕಂತ ಹೇಳಿದೆ ಅಷ್ಟೇ. ಬೇಡ, ನಿನ್ಗೆ ಅರ್ಹತೆ ಇಲ್ಲ. ಯು ಆರ್ ನಾಟ್ ಎ ಲಾಯರ್, ಯು ಆರ್ ನಾಟ್ ಅನ್ ಅಡ್ವೊಕೇಟ್. ನಿನ್ನ ಮಾತಿನ ಶೈಲಿಯಲ್ಲೇ ನನಗೆ ಅಡ್ವೊಕೇಟ್ ಕಾಣ್ಬೇಕು. ನೀನ್ ಏನೋ ಮಾಡಿದ್ಯಾ? ನಿನ್ನ ಬಗ್ಗೆ ಕೇಳಕ್ ಫೋನ್ ಮಾಡಿದ್ಯಾ? ಅಹೋರಾತ್ರ ಮಾಡ್ತಾ ಇರೋದೇನು? ಸಾಲ ಇಲ್ಲದವರು ದೇಶಭಕ್ತಿಗಾಗಿ ಮಾತ್ರ ಫೋನ್ ಮಾಡ್ಬೇಕು ಅಂತ ಹೇಳಿದಿನ ಇಲ್ವಾ? ಏನ್ ಮಾಡಿದ್ಯಪ್ಪ ನೀನು? ಯುಜು ಮುಕ್ತ ಹೋರಾಟದಲ್ಲಿ ನೀನು ದಿನನಿತ್ಯ ಕೋರ್ಟ್ ಅಲ್ಲಿ ಇದ್ದು ಒಂದು ಒಂದು ಅವ್ರ ಬಗ್ಗೆ ಕೇಸ್ ಹಾಕ್ಲಿಲ್ಲ ನೀನು? ಸಮಾಜ ಹಾಳಾಗೋಗ್ತಾ ಇದೆ ಇಲ್ಲಿ. ನಾನಿನ್ನ ಹೊಸದಾಗಿ ವಕೀಲ, ಎಷ್ಟು ಹೊಸದಾಗಾದ್ರಿನೋ? 33 ಆತ್ಮಹತ್ಯೆಗಳಾಗಿದೆ. ಏನಕ್ಕೆ ನೀನು ಹೊಸದಾಗಾದ್ರೇನು ಹಳೇದಾದ್ರೇನು? ಆಕ್ಚುಲಿ ಹೊಸಬ್ರು ಮಾಡ್ಬೇಕಾಗಿರೋ ಕೆಲಸ. ಅಲ್ಲ, ಈಗ ನನ್ನ ಎನ್ರೋಲ್ಮೆಂಟ್ ಆಗಿದೆ. ಬಿಡ, ನಿನ್ನ ಏಪ್ರಿಲ್ 27 ತಾರೀಕು ಎನ್ರೋಲ್ಮೆಂಟ್ ಆಗಿದೆ. ಏನು ಪ್ರಯೋಜನ ಇಲ್ಲ. ನಿನ್ನ ಫಸ್ಟ್ ಕೇಸ್ ಸಾಮಾಜಿಕವಾಗಿರ್ಬೇಕಾಗಿತ್ತು. ನಿನ್ನ ನೋಡಿ ಗಡಗಡ ನಡುಗಬೇಕಾಗಿತ್ತು, ಯಾರೋ ಹುಡುಗ ಹಾಕಿದಾನೆ ಅಂತ. ನೋಡು, ಆ ತಮಿಳ್ನಾಡು ವ್ಯಕ್ತಿ ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ಬಿಟ್ಟ. ಆ ವ್ಯಕ್ತಿಗಿರೋ ಸಂವೇದನೆ ಯಾರಿಗಾದ್ರೂ ಇದೆಯನಾ? ಏ, ಎಂತ ಎಂತ ದೊಡ್ಡ ಪ್ಲೇಯರ್ಸ್, ಕರೋಡ್ಪತಿಗಳು ಅವ್ರ ಮುಂದೆ ಕೇಸ್ ಹಾಕಿ ಕೋರ್ಟ್ಗೆ ಮುಂದೆ ಬಂದು ತಲೆ ಬಾಗಿ ನಿಲ್ಲೋ ಮಾಡ್ದ. ಅದ್ಬಿಟ್ಟು ಹೆಣ್ಣ ನಿಂದನೆಗಳು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನೋಡಿ ಫೋನ್ ಮಾಡಿರೋ ನೀನು ಸತತವಾಗಿ ಹೆಣ್ಣ ನಿಂದೆಗಳ ವಿರುದ್ಧ ಮಾತಾಡ್ತಾ ಇದ್ರೆ ಏನೋ ಮಾಡಿದ್ಯಾ? ಈಗ ಎನ್ರೋಲ್ ಆದ್ರೆ ನಿನ್ಗೆ ಏನ್ ಅರ್ಹತೆ ಇದೆ ನನ್ನ ಲಾಯರ್ ಅಂತ ಹೇಳ್ಕೊಳಕ್ಕೆ? ಜಾಗದಲ್ಲಿ ಒಬ್ಬ ರೈತ ಫೋನ್ ಮಾಡಿದ್ರೆ ನಿಜವಾಗ್ಲೂ ಖುಷಿ ಖುಷಿಯಾಗಿ ಮಾತಾಡ್ತಿದ್ದೆ. ರೈತನ ಮಗನೇ ಸಮಿಲ್ಲ. ಏ, ನೀನಲ್ಲ. ನಿನ್ಗೆ ರೈತನ ಮಗ ಆಗಿದ್ರೆ ನೀನು ನನ್ ಲಾಯರ್ ಅಂತ ಹೇಳ್ಕೊತಾನೆ ಇರ್ಲಿಲ್ಲ. ನಾನ್ ರೈತನ ಮಗ ಅಂತ ಹೇಳ್ಕೊತಿದ್ದೆ. ಯಾಕಂದ್ರೆ ನೀನ್ ಫಸ್ಟ್ ಹೇಳ್ಕೊಂಡಿದ್ ಲಾಯರ್, ಈಗ ಹೇಳ್ತಾ ಇದೀಯ ರೈತನ ಮಗ ಅಂತ. ಯಾಕಂದ್ರೆ ನಾನು ಮಾತಾಡ್ತಾ ಪರಿಚಯ, ಸಣ್ಣ ಕಿರು ಪರಿಚಯ. ಬೇಡ, ನೀನು ಸೈನಿಕ ಆಗಿದ್ರೆ ನಿಜವಾಗ್ಲು ಕಣ್ಣಿಗೆ ಒತ್ಕೊಂಡು ಮಾತಾಡ್ತಿದ್ದೆ. ಯಾಕೆಂದ್ರೆ ಮನೆಯಲ್ಲಿ ಇಬ್ಬರನ್ನ ಸೈನಿಕರಾಗಿ ಮಾಡಿದೀನಿ. ಪ್ರಯೋಜನ ಇಲ್ಲ ಇವಾಗೆಲ್ಲ. ಏನ್ ಹೇಳ್ಬೋದು? ನೀನ್ ಲಾಯರ್ ಅಲ್ಲ ನನ್ ಪ್ರಕಾರ. ನೀನ್ ಮತ್ತೆ ಅಹೋರಾತ್ರನಿಗೆ ಫೋನ್ ಮಾಡ್ಬೇಕು ಅಂದ್ರೆ ನೀನ್ ಮಾಡಿರೋ ಒಂದು ಘನಂದಾರಿ ಕೆಲಸ. ನಾನೇ ಫೋನ್ ಮಾಡ್ಬೇಕು ನಿನ್ಗೆ? ನಾನೇ ನಿನಗೆ ಫೋನ್ ಮಾಡಿ ಬೇಷ್ ಅಪಿ ನೀನು ದೇವ್ರು, ನೀನು ಏನೋ ಗ್ರೇಟ್ ನೀನು ಅನ್ಬೇಕು ಅಂತ ಕೆಲಸ ಮಾಡು. ಇದೇನ ಮಾಡ್ತೀನಿ? ಏನಿಲ್ಲ ಬಿಡು, ನನಗೇನ್ ನಂಬಿಕೆ ಇಲ್ಲ. ಯಾಕೆ ಗೊತ್ತಾ? ನೀನು ನಿನ್ನ ಭವಿಷ್ಯ ಕೇಳಕ್ ಫೋನ್ ಮಾಡಿದ್ಯಾ? ಏನ ಒಬ್ಬ ಲಾಯರ್ ಮಾಡ್ಬೇಕಾಗಿರೋ ಕೆಲಸನ? ನಾಳೆ ಒಬ್ಬ ಯಾರೋ ಜ್ಯೋತಿಷಿ ಫ್ರಾಡ್ ಮಾಡ್ಬಿಟ್ಟು ಕೋರ್ಟ್ಗೆ ಬಂದು ಸಿಕ್ಕಾಕೊಂಡ್ರೆ ಅವನು ನಿನಗೆ ನೀನು ಒಳ್ಳೇದಾಗುತ್ತೆ ಮನೆ ಕಟ್ತೀಯ ಅಂತ ಹೇಳಿದ ತಕ್ಷಣ ಅವನಿಗೆ ಸಪೋರ್ಟ್ ಮಾಡೋ ಅಂತ ಕ್ಯಾಟಗರಿ ನೀನು. ಯಾವ ನೈತಿಕತೆಯಿಂದ ಅಹೋರಾತ್ರನಿಗೆ ಫೋನ್ ಮಾಡಿದೆ? ಏನ್ ಪ್ರಯೋಜನ ಅಹೋರಾತ್ರ? ಅಲ್ಲ, ಅಹೋರಾತ್ರ ಹೋರಾಡ್ತಾ ಇರೋದು ಗೊತ್ತು, ಅಹೋರಾತ್ರ ಹೆಣ್ಣು ನಿಂದಕರ ವಿರುದ್ಧ ಹೋರಾಡ್ತಾ ಇರೋದು ಗೊತ್ತು, ಅಹೋರಾತ್ರ ಸಾಲವಿಲ್ಲದವ್ರನ್ನ ಮಾತಾಡೋದು ಗೊತ್ತು, ಅಹೋರಾತ್ರನಿಗೆ ತನ್ನದ್ ಬಗ್ಗೆ ಕೇಳೋರು ಅಂದ್ರೆ ತುಂಬಾ ಇಷ್ಟ ಇಲ್ಲ ಅಂತ ಗೊತ್ತು. ಆದ್ರೂ ನೀನ್ ಅದನ್ನೇ ಕೇಳಕ್ ಫೋನ್ ಮಾಡಿದ್ಯಾ? ನಾನು ಕೇಳೋದು ಏನಂತಂದ್ರೆ, ನಾನ್ ಸಮಾಜದಲ್ಲಿ ಯಾವ ತರ ಕೇಸಸ್ ಹ್ಯಾಂಡಲ್ ಮಾಡಿದ್ರೆ ನಂಗೆ ಸಕ್ಸಸ್ಫುಲ್ ಸಿಗುತ್ತೆ ಅಂತ ಕೇಳಿದೆ ನಿಮಗೆ. ಹೌದಾ? ಎಷ್ಟ್ ಚೆನ್ನಾಗಿ ಬಂದೆ ನೋಡಿದಾರಿ. ಒಂದೇಳ್ಳೆ, ನಾನು ನಿನ್ನ ಹೆಸರು ಏನ್ ಹೇಳು? ಸುಬ್ರಹ್ಮಣಿ ಅಂತ. ಸುಬ್ರಹ್ಮಣಿ, ಇಷ್ಟೊತ್ತು ನಿನ್ನ ಅಹೋರಾತ್ರ ಮಾಡಿದ್ದು ನಿನ್ನೊಳಗಿರೋ ಕಸಾನ ಆಚೆ ತೆಗೆದಿದ್ದು. ನಿನ್ನೊಳಗಿರೋ ಕಸಾನ ಆಚೆ ತೆಗೆದ.
ಈಗ ನೀನು ಶುದ್ಧ ಆಗಿದೀಯ ಬಂಗಾರು. ಧನ್ಯವಾದಗಳು. ನಿನ್ನ ನಂಬರ್ ಹೇಳುತ್ತೆ ನಿನಗೆ ದೈವ ಕೃಪೆ ಇದೆ. ಯಾಕಂದ್ರೆ ಏಳು ಇದೆಯಲ್ಲ, ಏಳು ಚಾಮುಂಡೇಶ್ವರಿ ಕಣ, ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಶ್ರೀದೇವಿ ಭೂದೇವಿ ಪರ್ವತವರ್ತಿನಿ. ನಿನಗೆ ದೇವರ ಕೃಪೆ, ನಿನ್ನೊಳಗೆಲ್ಲ ಕಸ ಇಟ್ಕೊಂಡಿದೀಯ ಅಸಹ್ಯವಾಗಿ, ಬಾರ ಕಸ ಬಿಟ್ಟಾಚೆ ಬರ್ತೀನಿ. ಇನ್ನೊಂದ್ಸಲ ಹೋಗಿ ನೀನು ನನ್ ಭವಿಷ್ಯ ಏನಂತ ಕೇಳಿದೀಯ, ಅವತ್ತು ನೀನು ಮನುಷ್ಯನೇ ಅಲ್ಲ ಹೇಳ್ತಾ ಇದೀನಿ. ನಾನು ತುಂಬಾ, ನಾನು 99% ಜ್ಯೋತಿಷಿಗಳು ನಂಬೋದಿಲ್ಲ. ಜ್ಯೋತಿಷಿಗಳನ್ನ ನಂಬೇಡ, ಲಾಯರ್ಗಳನ್ನ ನಂಬೇಡ, ಯಾರನ್ನ ಹಂಗಲ್ಲ. ಲಾ ಅನ್ನೋದು ದೇವರು, ಜ್ಯೋತಿಷ್ಯ ಅನ್ನೋದು ದೇವರು. ಆದ್ರೆ ಮೋಸ ಮಾಡೋ ಲಾಯರ್ಸು ಒಳ್ಳೇದಲ್ಲ, ಮೋಸ ಮಾಡೋ ಜ್ಯೋತಿಷರು ಒಳ್ಳೇದಲ್ಲ, ಮೋಸ ಮಾಡೋ ಡಾಕ್ಟರ್ಸು ಒಳ್ಳೇದಲ್ಲ. ಆದ್ರೆ ವೈದ್ಯ ದೇವರು. ನಿನ್ನ ಹತ್ರ ಒಂದು ವಿಚಾರ ಇವತ್ತು ಸತ್ಯ ಹೇಳ್ತಾ ಇದೀನಿ, ನೀನು ಕರ್ನಾಟಕದ ದೊಡ್ಡ ಲಾಯರ್ ಆಗೋದು ಗ್ಯಾರಂಟಿ. ಕರ್ನಾಟಕದಲ್ಲಿ ರಿಟ್ಟಯ್ಯಂಗಾರ್ ಅಂತ ಒಬ್ರು ಇದ್ರು, ಆ ರಿಟ್ಗೆ ಫೇಮಸ್ ಆ ಮನುಷ್ಯ. ಕರ್ನಾಟಕದಲ್ಲಿ ಇದ್ದಷ್ಟು ಪವರ್ಫುಲ್ ಲಾಯರ್ಸ್ ಭಾರತದಲ್ಲಿ ಇರ್ಲಿಲ್ಲ ಗೊತ್ತಾ ನಿಂಗೆ? ನೀವ್ ಹೇಳ್ಬೋದು ಮೋತಿಲಾಲ್ ನೆಹರು ಇದ್ರು, ಅವ್ರು ಇರ್ಬೋದು, ಇವ್ರು ಇರ್ಬೋದು ಅಂತ. ಅಲ್ಟಿಮೇಟ್ ಲಾಯರ್ಸ್ ಮೋಕ್ಷಗುಂಡಂ ಅಂತ ಒಬ್ರು ಇದ್ರು. ಮೋಕ್ಷಗುಂಡಂ ಅಂದ್ರೆ ವಿಶ್ವೇಶ್ವರಯ್ಯನವರ ಕಸಿನ್ ಬ್ರದರ್. ಹೀಗೆ ಒಬ್ರಿಗಿಂತ ಒಬ್ರು ಲಾ ಅಲ್ಲಿ ಅಲ್ಟಿಮೇಸಿಸ್ ಅಂದ್ರೆ ಲಾ ಬುಕ್ ಇದೆಯಲ್ಲ, ಅವ್ರ ನಾಲ್ಗೆ ಮೇಲೆ ಕುಣಿತಾ ಇತ್ತು. ಅದಿರ್ಲಿ, ಇವಾಗ ನೀನು ಇವಾಗಿಂದಾನೆ ಪ್ರತಿ 12 ಕೇಸ್ಗೆ ಒಂದು ಕೇಸು ಸಾಮಾಜಿಕ ಒಳಿತಿಗೋಸ್ಕರ, ಯಾವ್ರ ಹತ್ರನು ಹಣ ಪಡೆಯದೆ, ನಿನ್ನದೇ ಆದ ವ್ಯಕ್ತಿತ್ವದಿಂದ ಸಮಾಜ ಸುಧಾರಣೆಗೋಸ್ಕರ, ಅದೇನ್ ನಿಮ್ ಮನೆ ಮುಂದೆ ಮರ ಆಗಿರ್ಬೋದು, ಮರ ಕಡಿದಿರ್ಬೋದು, ಆ ಕಡಿದವ್ರ ಮೇಲೆ ಕೇಸ್ ಹಾಕೋದು, ಅಥವಾ ಯಾರೇ ಸಮಾಜಕ್ಕೆ ತೊಂದರೆ ಆಗಿ ಮಾಡಿ, ನಿಮ್ಮ ಒಂದು ಮರದ ಮೇಲೆ ಪೋಸ್ಟರ್ ಹಾಕಿರ್ತಾರೆ ತಿಗಣೆ ಔಷಧಿ ಅಂತ, ಆ ಪೋಸ್ಟರ್ ಬೆಲೆ 1 ರೂಪಾಯಿ ಅಷ್ಟೆ, ಅದಕ್ಕೆ 4 ಪಿನ್ ಆಗಿರ್ತಾರೆ, ಅವ್ರ ನಂಬರ್ ಅಲ್ಲೇ ಇರುತ್ತೆ, ಆ ನಂಬರ್ ಮೇಲೆ ಕೇಸ್ ಹಾಕ್ಬೇಕು, ಅವನ್ನ ಕೋರ್ಟಲ್ಲಿ ಬಂದು ಅದಕ್ಕೆ ಫೈನ್ ಕಟ್ಬಿಟ್ಟು ಅವನು ಇನ್ನು ಮುಂದೆ ಇಂತ ಕೆಲಸ ಮಾಡಬಾರ್ದು ಅನ್ನೋ ಫೀಲಿಂಗ್ ತರೋದಕ್ಕೆ ಒಂದು ಎಕ್ಸಾಂಪಲ್, ಅದನ್ನ ನಿನ್ನ ಫೇಸ್ಬುಕ್ ಅಲ್ಲಿ ಹಾಕ್ಬೇಕು. 12 ನಿನ್ನ ಕೇಸುಗಳಿಗೆ ಒಂದು ಕೇಸು ಸಾಮಾಜಿಕ ವಿರುದ್ಧ, ಯಾವ್ದೋ ಒಬ್ಬ ಮಿನಿಸ್ಟರ್ ವಿರುದ್ಧ, ಅವ್ನ್ ಮಾಡಿರೋ ಅನ್ಯಾಯದ ವಿರುದ್ಧ, ಯಾರೋ ಒಬ್ಬ ಇಂಜಿನಿಯರ್ ಮಾಡಿರೋ ಅನ್ಯಾಯದ ವಿರುದ್ಧ, ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಮೋಸ ಮಾಡಿರ್ತಾರೆ ಅದ್ರ ವಿರುದ್ಧ, ಹೀಗೆ ಎಲ್ಲದರ ವಿರುದ್ಧ ಸಮಾಜಕ್ಕೆ ದ್ರೋಹ ಆಗಬಾರ್ದು. ಯಾರೋ ಒಂದು ಹೆಣ್ ಮಗು ಬಂದ ಕಷ್ಟ ಅಂತ ಹೇಳ್ಕೊಳತ್ತೆ, ನಂತರ ದುಡ್ಡೇ ಇಲ್ಲ ಅಂತ ಹೇಳುತ್ತೆ, ಅವ್ರ ಕೇಸ್ ತಗೋ ನೀನು. ಓಕೆ, ಫ್ರೀ ಆಗಿ ಅಂತಲ್ಲ ಹೇಳು, ಅದರಿಂದ ಆ ಹೆಣ್ಣಿಗೆ ಇಷ್ಟು ದುಡ್ಡು ಅಂತ ಬರುತ್ತೆ ಅಂತ ಇಟ್ಕೋ, ಆ ಕೇಸ್ ಗೆದ್ರೆ ನೋಡಮ್ಮ ಆ ದುಡ್ಡಲ್ಲಿ ನಾನು ಚಾರ್ಜಸ್ ತಗೋತೀನಿ ಅಂತ ಹೇಳಿ, ಆ ದುಡ್ಡಲ್ಲಿ ನೀನು ನಿನ್ ಚಾರ್ಜಸ್ ಡಬಲ್ ತಗೋ ಪರವಾಗಿಲ್ಲ, ಅಲ್ಲಿವರೆಗೂ ಐಮನ್ ಹತ್ರ ಆಟೋ ಚಾರ್ಜಿಗೂ ನೀನೇ ಕೊಡು, ಇಂಥವೆಲ್ಲ ಮಾಡು. ಈ ಆಡಿಯೋ ಹಾಕ್ತೀನಿ ನಾನು, ಅವಮಾನ ಆಗಲ್ವಾ? ಏನಿಲ್ಲ ಸರ್, ನನ್ಗೇನು ಅವಮಾನ, ಅಹೋರಾತ್ರಿ ಫೋನ್ ಮಾಡಿದೆ ನಮ್ ಖುಷಿ, ನಮ್ಗೆ ಅದ್ರಲ್ಲಿ ಅವಮಾನ ಏನಂತ ಬರ್ತದೆ ನಮ್ಗೆ? ನಿಮ್ ಲೈನ್ ಸಿಕ್ಕಿದೆ ನಮ್ಗೆ, ನಮ್ಗೆ ಪುಣ್ಯ ಅನ್ಕೊಂತೀನಿ. ನಿನ್ನಂತ ಮನಸ್ಸು ನೋಯಿಸ್ಬಿಟ್ನಲ್ಲೋ, ಕ್ಷಮಿಸ್ಬಿಡಪ್ಪ. ನಮ್ಗೆ ಮನಸ್ಸು ನೋಯಿಸೋದು ಎಲ್ಲ ಆಶೀರ್ವಾದ, ಅದು ನಾವು ನಮ್ದು ಕಿತ್ತಿಗ್ನೂರು ಅಂತ ಕೇರ್ ಪ್ರಮಥ ಶಿವರಾಜಪುರಂ ಪಕ್ಕದಲ್ಲಿ. ಎಷ್ಟು ನೋಯಿಸ್ಬಿಟ್ನ ನಿನ್ ಮನ್ಸು ಪಾಪ. ನೀವು ಮನಸ್ಸು ನೋಯಿಸಿದ್ರ ಅನ್ನೋದು ನನ್ ಕೋಪ ಇಲ್ಲ, ತಂದೆ ತಾಯಿ ಬೈದು ಬೈಯೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ, ಅಂತದ್ರಲ್ಲಿ ಅಹೋರಾತ್ರ ಒಂದ್ ಮಾತು ಅಂತಾರ ಅಂದ್ರೆ ಅದಕ್ಕೆ ಅದ್ರಲ್ಲಿ ಒಂದ್ ಅರ್ಥ ಇರುತ್ತೆ. ಲಾಯರ್ ಆಗಿ ಅಲ್ವೋ ಈ ಹೆಣ್ಣ ನಿಂದಕರ ವಿರುದ್ಧ ಒಂದು ಸ್ಟೇಟಸ್ ಇಲ್ವೋ ಏನೋ? ಇನ್ಮೇಲೆ ನನ್ನ ಒಂದು ಹೆಜ್ಜೆ ಗುರುತು ಏನಂತಂದ್ರೆ, ಈ ಹೆಣ್ಣ ಅತ್ಯಾಚಾರ ಎಲ್ಲಿ ನಡೀತದೋ ಅಲ್ಲಿ ಆಪೋಸಿಟ್ ಆಗಿ ನಡೆಯೋದೇ ನನ್ನ ಒಂದು ಗುರಿ. ಯಾರೇ ಆಗ್ಲಿ, ಅಮ್ಮ ಅಕ್ಕ ಆ ಮಗನೇ ಈ ಮಗನೇ ಏನು, ಸಮಾಜದ ಜಾಲತಾಣದಲ್ಲಿ ನಿನ್ ಕಣ್ಣಿಗೆ ಬೀಳ್ಬಾರ್ದು. ಆಯ್ತಾಯ್ತು, ಅವನಿಗೆ ಫೋನ್ ಮಾಡಿ ಫಸ್ಟ್ ವಾರ್ನಿಂಗ್, ನೋಡಪ್ಪ ನಿನ್ ಭವಿಷ್ಯ ಹಾಳಾಗ್ಬಾರ್ದು, ನಾನು ಲಾಯರ್ ಮಾತಾಡ್ತಾ ಇದ್ದೀನಿ, ಅವನು ಹೋಗಲ್ಲೇ ಅಂತ ನಿನ್ಗೆ ಹೆಣ್ಣಿಂದನೇ ಮಾಡ್ತಾನೆ ಅಂತ ಇಟ್ಕೋ. ಆಯ್ತಪ್ಪ, ನೀನ್ ಅಂದಿದ್ಯಾ, ನೀನ್ ಹೆಣ್ಣು ನಿಂದಕ, ಒಳ್ಳೇದಾಯ್ತು, ಆ ರೆಕಾರ್ಡ್ ಇಟ್ಕೋ. ಅವನ್ ವಾಟ್ಸ್ಆಪ್ ಸಂದೇಶಗಳನ್ನ ಇಟ್ಕೊಂಡು ನೀನ್ ಕೋರ್ಟ್ ಅಲ್ಲಿ ಅವನ ಮುಖ ನೋಡ್ಬೇಕಷ್ಟೇ. ನೋಡ್ತೀನಿ ಗುರುಗಳೇ, 100% ನೋಡ್ತೀನಿ. ನಿನಗೆ ಹಣಕಾಸಿನ ವ್ಯವಸ್ಥೆ ಬೇಕು,
ಅನ್ನೋದರ ಮಾಡ್ಬೇಡ. ನೀನ್ ಸಾಲ ಮಾಡಬಾರ್ದು, ನನಗೆ ಪ್ರಾಮಿಸ್ ಮಾಡು, ನಾನು ಯಾವುದೇ ಕಿರಣ್ ಕೆಲ್ಸಕ್ಕೂ ನಾನು ಕಷ್ಟಾರ್ಜಿತ ಹಣದಲ್ಲೇ ಮಾಡ್ತೀನಿ, ಸಾಲ ಮಾಡಲ್ಲ, ಬೇಕಾದ್ರೆ ಕೋರ್ಟ್ಗೆ ಹೋಗಕ್ ಆಟೋ ಚಾರ್ಜ್ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ತೀನಿ ವಿನಾ ನಾನು ಸಾಲ ಮಾಡಲ್ಲ ಅಂತ ಹೇಳು. ನಾನು ಯಾವುದೇ ಕಾರಣಕ್ಕೂ ಸಾಲ ಮಾಡೋದಿಲ್ಲ. ನನ್ನ ಕಷ್ಟಾರ್ಜಿತ ನನ್ನ ನನ್ನ ಒಂದು ಶ್ರಮದಿಂದ ನಾನು ದುಡಿಮೆ ಮಾಡಿ ಮುಂದೆ ಬಂದು ನಾನು ಖರ್ಚು ಮಾಡ್ತೀನಿ. ನನ್ನ ತಂದೆ ತಾಯಿಗಳು ನನಗೆ ಆಲ್ರೆಡಿ ನನಗೆ ಏನ್ ಬೇಕೋ ಅದು ತಗೊಂಡ್ಬಂದು ಇಟ್ಟಿದ್ದಾರೆ. ಓಕೆ, ನಿಮ್ಮ ಜಮೀನುಗಳಲ್ಲಿ ಹಾವುಗಳನ್ನು ಕೊಲ್ಲೋದಿಲ್ಲ ಅಂತ ಹೇಳು? ನಮ್ಮ ಜಮೀನುಗಳಲ್ಲೇ ಆಗಲ್ಲ, ನನ್ಗೆ ಎಲ್ಲೂ ಹಾವುಗಳನ್ನು ಕೊಲ್ಲೋದಿಲ್ಲ. ನಮ್ಮ ಮನೆಯಲ್ಲಿ ಗಂಡು ಕರುಗಳನ್ನ ಕಸಾಯಿಗೆ ಕೊಡುವುದಿಲ್ಲ ಹುಟ್ಟಿದ ತಕ್ಷಣ ಅಂತ ಹೇಳು. ನಮ್ಮ ಮನೆಯಲ್ಲಿ ಗಂಡು ಕರುಗಳನ್ನೇ ಆಗ್ಲಿ ಹೆಣ್ಣು ಕರುಗಳನ್ನೇ ಆಗ್ಲಿ ಯಾರಿಗೂ ಕಸಾಯಿಗೆ ಕೊಡೋದಿಲ್ಲ. ಹೆಣ್ಣು ಕರು ಯಾರು ಕೊಡೋದಿಲ್ವೋ? ಅಲ್ಲ, ಎರಡರಲ್ಲಿ ಯಾವ್ದು ಕೊಡಲ್ಲ ನಾವು ಕರುಗಳು ಮಾತ್ರ. ಓಕೆ, ಇಷ್ಟು ಮಾಡು. ಅರೆ, ನಿಮ್ ಮನೆ ಬಂಗಾರದ ಹೊಗೆ ಬರ್ದಿದ್ರೆ ಕೇಳ, ಏಯ್ ಅಹೋರಾತ್ರ ನೀನ್ ಸುಳ್ಳ ಅಂತೇಳು. ನಾನೇ ಮಾತು ನಿಜ ಆದ್ರೆ, ನನ್ನ ಮಾತು ಸುಳ್ಳಾದ್ರೆ, ಏಯ್ ನೀನ್ ಸುಳ್ಳ ಅಂತ ಪಬ್ಲಿಕ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕು ನೀನ್ ಫೇಸ್ಬುಕ್ ಅಲ್ಲಿ, ಅಹೋರಾತ್ರ ಒಬ್ಬ ಸುಳ್ಳ, ಅವನನ್ನ ನಂಬಬೇಡಿ ಅಂತ ಹಾಕು. ನೀನ್ ಏನಾದ್ರು ಜೀವನದಲ್ಲಿ ಕೋಟ್ಯಾಧಿಪತಿ ಆಗದೆ ಇದ್ರೆ. ನನಗೆ ಮೊದಲನೇ ಟೈಮ್ ನಿಮ್ಮ ಕರೆ ಒಂದು ಸಿಕ್ಕಿದ್ದಕ್ಕೆ ನನಗೆ ಖುಷಿ ತಡಿಲಕ್ಕ ತಡಿಕೊಳ್ಳ ಆಗ್ದಿರ ಅಂತ ನಾನು ಪರಿಚಯ ಮಾಡ್ಕೊಟ್ಟೆ. ದಯವಿಟ್ಟು ಒನ್ಸಗಿನ್ ನಂದು ಕ್ಷಮೆ ಇರ್ಲಿ ಅಹೋರಾತ್ರ ಅವ್ರಿಗೆ. ಇವತ್ತಿಂದ ನೀನ್ ಯಾರ ಹತ್ರ ಹೋದ್ರು ಕಾರ್ಡ್ ಅಲ್ಲಿ ಕೂಡ ನಾನ್ ಲಾಯರ್ ಅಂತ ಹೇಳ್ಬಾರ್ದು, ಆದ್ರೆ ನೀನ್ ಲಾ ಪಾಯಿಂಟ್ಸ್ ಮಾತಾಡ್ತಾ ಇದ್ರೆ ಅವರೇ ನಿನ್ನ ಕೇಳ್ಬೇಕು, ಸರ್ ಲಾಯರ ನೀವು ಅಂತ ಅನ್ಬೇಕು. ಇರ್ಲಿನಾ ಕಂಡೀಷನ್? 100% ಅಪ್ಲೈ ದಿಸ್ ಕಂಡೀಷನ್. ಓಕೆ, ನಾನ್ ಲಾಯರ್ ಅಂತ ಹೇಳ್ಕೋಬಾರ್ದು ಯಾರಿಗೂ. ಸರಿ, ಹೇಳ್ಕೊಳ್ಳ. ಈವೊಂದು ನೀನ್ ಹುಡುಗರಿಗೆ ಫೋನ್ ಮಾಡಿದ್ರೆ ನಾನ್ ಲಾಯರ್ ಅಂತ ಹೇಳ್ಬಾರ್ದು. ನೋಡಪ್ಪ, ಸೋ ಅಂಡ್ ಸೋ ಲಾ ಪ್ರಕಾರ ನಿನಗೆ ತೊಂದರೆ ಆಗತ್ತೆ. ನೀವ್ಯಾರು ಸರ್ ಅಂದ್ರೆ ನಾನು ಒಬ್ಬ ಕಾಮನ್ ಮ್ಯಾನ್ ಅಂತ ಹೇಳು. ಇವಾಗ ಅಸ್ಟ್ರಾಲ ಜ್ಯೋತಿಷಿಯ ಸ್ವಲ್ಪ ಮಟ್ಟಿಗೆ 0.01% ಸಮುದ್ರದಲ್ಲಿರೋ ಒಂದು ಹನಿಯಷ್ಟು ತಿಳ್ಕೊಂಡಿರೋ ಅಹೋರಾತ್ರ ಯಾವತ್ತಾದ್ರೂ ಜ್ಯೋತಿಷಿ ಅಂತ ಹೇಳ್ಕೊಂಡಿದ್ದೇನೆ. ನಾನು ಆದ್ರೂ ನಿನ್ ಭವಿಷ್ಯ ಕೇಳಕ್ ಯಾಕೆ ಫೋನ್ ಮಾಡಿದೆ? ಅಲ್ಲೇನಾ ತಮ್ಮೆಲ್ಲರೂ ನಂಬಿಕೆಯಿಂದ. ನಂಬಿಕೆ ನೀನ್ ಪಡಿಬೇಕು, ನೀನ್ ಆಗಿ ಪಡಿಬೇಕು. ಏ ನಮ್ಮ ಅಣ್ಣ ಇವನು ಸುಬ್ರಹ್ಮಣ್ಯ ಅಂತ ಜನ ಹೇಳ್ಕೋಬೇಕು ನಿನ್ನ. ಏ ಸುಬ್ರಹ್ಮಣ್ಯ ಇದಾನೆ, ನಾವ್ಯಾಕೆ ಭಯ ಬೀಳ್ಬೇಕು ಅನ್ನೋ ಧೈರ್ಯ ನಿನ್ನ ಹಿತಚಿಂತಕರಿಗೆ ಬರಬೇಕು. ನನ್ ಜೊತೆಲಿಟ್ಟರೋ ಒಬ್ಬ ಅಣ್ಣನು ಪೊಲೀಸ್ ಆಗಿದ್ದಾರೆ ಗುರುಗಳೇ. ಬಿಡ, ಮತ್ತೆ ನೀನು ಈ ಅಧಿಕಾರಿಗಳನ್ನ ನನಗೆ ಇಂಟ್ರೊಡ್ಯೂಸ್ ಮಾಡ್ಬೇಡ. ಅಲ್ಲ, ಅವ್ರಿಗೆ ಇದು ಒಂದು ಸಮಾಜದಲ್ಲಿ ಒಂದು ಎಲ್ಲಿ ಬಿಡು, ನನಗೇನು ಹೇಳ್ಬೇಡ. ನೀನು ಯಾರದೇ ನಿನ್ನದೇ ಹೇಳ್ಬಾರ್ದು ಅಂದ್ರೆ ಇನ್ನೊಬ್ಬರದ್ದು ಹೇಳ್ತಾ ಇದ್ದಾನೆ ಬಂದು. ಓಕೆ ಓಕೆ ಸರಿ, ಯಾವ್ರದ್ದು ಹೇಳ್ಬೇಡ. ಸರಿ, ಸೈನಿಕನನ್ನ ನೋಡಿದ್ರೆ ಅವನ ಬಾಡಿಯಿಂದ ಗೊತ್ತಾಗ್ಬೇಕಾದ್ರೆ ನೀನು ಆರ್ ಯು ಇನ್ ಆರ್ಮಿ ಅಂತ ಕೇಳ್ಬೇಕು ಎದುರು ಮನುಷ್ಯ. ರೈತನ್ ನೋಡಿದ್ರೆ ನೀನ್ ರೈತನಪ್ಪ, ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತೀಯೋ ರೈತನಾದವನು. ಬನ್ನಿ ಮನೆಗೆ ಅಂತ ಹೇಳಿದ ತಕ್ಷಣ ಮನೆಗೆ ಬಂದು ಕೂತ್ಕೊಳ್ಳೋದ್ ಹೆಂಗ್ ಕೂತ್ಕೋತಾನೆ ಗೊತ್ತಾನ? ನಿನ್ ಚೇರ್ ಹಾಕು, ಅವನ್ ಕೊಕ್ಕುರ್ಗಾಲಲ್ಲಿ ಮನೇಲಿ ಕೂತ್ಕೋತಾನೆ ಪಾಪ, ನೆಲದ ಮೇಲೆ ಕೂತ್ಕೊಂತಾನೆ. ಆಯ್ತಾ, ಅದಾದ್ಮೇಲೆ ನೀನು ಒಂದ್ ನಿಮಿಷ ಚಾಯ್ ಕೊಡ್ತೀನಿ ಕಾಫಿ ಕೊಡ್ತೀನಿ ಇರಪ್ಪ ಅಂತ ಹೇಳು. ಆ ರೈತ ಕೂತ್ಕೊಳ್ಳಲ್ಲ, ಅವನು ಮನೆ ಮುಂದೆ ಹೋಗಿ ಪಾಟಲ್ಲಿ ಯಾವ್ದಾದ್ರು ಗಿಡ ಇದ್ರೆ ಅದಕ್ಕೆ ಮಣ್ಣು ಸರಿ ಮಾಡೋದು ಅವನ್ ಕೈಲಿ ಇರೋಕ್ಕಾಗಲ್ಲ ಕೂತ್ಕೊಂಡು. ಅವನು ಈ ರೈತ ಅಂತ ಹೇಳ್ಕೋಬೇಕಾಗಿಲ್ವೋ? ಕೆಲಸ ಮಾಡಂತ ಶ್ರಮ ಅವರ ಮುಖದಲ್ಲೇ ಕಾಣಿಸ್ತಾ ಇರ್ತದೆ. ಒಂದ್ಸಲ ಹೇಳ್ಬಿಡು, ಇನ್ನು ಮುಂದೆ ನಾನು ಲಾಯರ್ ಅಂತ ಯಾರಿಗೂ ಹೇಳಲ್ಲ ಅಂತ ಹೇಳು. ಇನ್ನು ಮುಂದೆ ನಾನು ಲಾಯರ್ ಅಂತ ಯಾರಿಗೂ ಹೇಳೋದಿಲ್ಲ. ನಿನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ಬೇಕು ನೀನ್ ಲಾಯರ್ ಅಂತ. ಹೌದು ಸರ್. ಅದಕ್ಕೋಸ್ಕರನೇ ಕರಿ ಕೋರ್ಟ್ ಕೊಟ್ಟಿರೋದು ನಿಮ್ಗೆ, ಯಾಕೆ ಗೊತ್ತಾ? ಲಾಯರ್ ಅಂತ ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರಬಾರ್ದು, ಕೋರ್ಟ್ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ಅಂತ ಮಾಡಿರೋದು. ಅದಕ್ಕೋಸ್ಕರನೇ ಡಾಕ್ಟರ್ಗೆ ಬಿಳಿ ಕೋರ್ಟ್ ಕೊಟ್ಟಿರೋದು. ಯಾಕೆ ಹೇಳು? ಅವ್ರಿಗೆ ನಾನು ಡಾಕ್ಟರ್ ಅಂತ ಹೇಳ್ಕೊಳ್ಳೋ ಅಂತ ದುಸ್ಥಿತಿ ಬರಬಾರ್ದು. ಅವ್ರು ನೋಡಿದ ತಕ್ಷಣ ಸ್ಟೆತೋಸ್ಕೋಪ್ ನೋಡಿದ ತಕ್ಷಣ ಡಾಕ್ಟರ್ ಅನ್ಕೋಬೇಕು. ಈ ಯೂನಿಫಾರ್ಮ್ ಗಳು ಕೊಟ್ಟಿರೋದೆ ಅದಕ್ಕೆ. ಪೊಲೀಸ್ ಆಫೀಸರ್ ಎಲ್ಲ ಕಡೆ ನಾನು ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳ್ಳೋ ಬದಲು ಒಂದು ಬ್ಯಾಡ್ಜ್ ಹಾಕೊಂಡಿರ್ತಾರೆ, ಒಂದು ಯೂನಿಫಾರ್ಮ್ ಇರುತ್ತೆ. ಅಲ್ಲೇನಾ? ಹೌದೌದು. ಅಂದ್ರೆ ಇದ್ರ ಅರ್ಥ ಏನು? ವೃತ್ತಿ ನಂದು ಇದು ಅಂತ ಹೇಳ್ಕೊಳ್ಳೋದಷ್ಟು ಅವರು ಬಾಯಲ್ಲಿ ಹೇಳ್ಕೊಳ್ಳೋದಕ್ಕಿಂತ ದುಃಖ ಇನ್ನೇನು ಇಲ್ಲ. ವೃತ್ತಿ ಗುರುತಿಡಿಯಬೇಕಾಗಿರೋದು. ಮುಂದಿನ ದಿನದಲ್ಲಿ ನಾನು ವೃತ್ತಿ ಯಾರಿಗೂ ಹೇಳ್ಕೊಳ್ಳೋದಿಲ್ಲ, ಅವರೇ ನೋಡಿ ನಮ್ಮ ವೃತ್ತಿನ ಕಂಡುಹಿಡಿಬೇಕು ಸರ್. ಆಯ್ತು, ತುಂಬಾ ಧನ್ಯವಾದಗಳು. ನೀನು ಯಾರ? ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯ. ಆದ್ರೆ ಸುಬ್ರಹ್ಮಣ್ಯ ನಾನು ಮಾತಾಡಿದೀನಲ್ಲ ಈ ಹುಡುಗನ ಅನ್ಬೇಕು, ಅಂತದೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡು. ಅಂದ್ರೆ ಎಷ್ಟು ಮೇಲ್ ಕೂತಿರೋ ಇಳಿದು ಕೆಳಗೆ ಬರ್ಬೇಕು, ಅಂತದೊಂದು ಕೇಸ್ ಹಾಕು. ಸತ್ರು ಪರವಾಗಿಲ್ವೋ? ಅವನ ಹತ್ರ ಹಣ ಇದೆ, ನನ್ನ ಕೊಂದು ಬಿಡ್ತಾನೆ, ತಲೆ ಕೆಡಿಸ್ಕೋಬೇಡ. ನಾನು ಪ್ರಾಣಕ್ಕೆ ಯಾವುದೇ ಕಾರಣಕ್ಕೂ ಭಯ. ಹಾಗಾದ್ರೆ ನನಗೆ ಎಷ್ಟು ದಿವಸದಲ್ಲಿ ಪ್ರೂವ್ ಮಾಡ್ತೀಯ ನೀನು ಒಂದು ಕೇಸ್? ಫಸ್ಟ್ ಕೇಸ್ ನೀವ್ ಹೇಳಿದ್ರಲ್ಲ 12 ಕೇಸ್ ಫಸ್ಟ್ ನಿಮ್ದು ಪರ್ಸ್ತಲ್ ಆದ್ರೆ ಒಂದ್ ಕೇಸ್ ಇದ್ಲೇಬೇಕು ಅಂತ ಹೇಳಿದ್ರಲ್ಲ, ಅದು ಮೊದಲನೇ ಹೆಜ್ಜೆನೆ ಅದೇ ಇರ್ತದೆ. ಹೌದಾ?
ಓಕೆ, ಪ್ರತಿಯೊಂದು ನೀನು ಸಮಾಜಕ್ಕೆ ಅಪ್ಲೋಡ್ ಮಾಡೋ ಕೇಸು ಅಹೋರಾತ್ರನಿಗೆ ಟ್ಯಾಗ್ ಮಾಡು. 100% ಮಾಡ್ತೀನಿ ಗುರುಗಳೇ. ಓಕೆ, ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು ನಮ್ಮ ಕರೆನ್ ಸ್ವೀಕಾರ ಮಾಡಿದ್ದಕ್ಕೆ. ಹ್ಮ್.